ಈ ದಿನದ ತರಗತಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಆತ್ಮೀಯರೇ, ನಾನು ಕ್ಯಾಪ್ಸ್ಟನ್ ಆ್ಯಂಡ್ ಟರೆಟ್ಲೇತ್ಗೆ ಸಂಬಂಧಪಟ್ಟಂಥ ಪಾರ್ಟ್ ಒನ್ನಲ್ಲಿ ಕ್ಯಾಪ್ಸ್ಟನ್ ಆ್ಯಂಡ್ ಟರೆಟ್ಲೇತ್ ಅಂದರೆ ಏನು, ಅದರಲ್ಲೂ ವಿಶೇಷವಾಗಿ ಕ್ಯಾಪ್ಸ್ಟನ್ ಲೇತ್ ಅಂದರೆ ಏನು, ಅದರ ಕನ್ಸ್ಟ್ರಕ್ಷನ್ಸ್ ಮತ್ತು ಸ್ಪೆಸಿಫಿಕೇಷನ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ನಾನು ಈ ದಿನ ಅದೇ ಒಂದು ಕ್ಯಾಪ್ಸ್ಟನ್ ಆ್ಯಂಡ್ ಟರೆಟ್ಲೇತನ್ನು ಮುಂದುವರಿಸ್ತಾ ಇದ್ದು ಇದು ಪಾರ್ಟ್ ಟೂ ಆಗುತ್ತೆ. ಸೊ ಈ ಪಾರ್ಟ್ ಟೂನಲ್ಲಿ ವಿಶೇಷವಾಗಿ ನಾನು ಟರೆಟ್ ಲೇತು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಮಾಹಿತಿಗಳನ್ನು ತಮ್ಮ ಜೊತೆ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಸೊ ಅದು ಯಾವ್ಯಾವುದು ಅಂತ ಹೇಳಿದರೆ, ಟರೆಟ್ ಲೇತಿನ ಕನ್ಸ್ಟ್ರಕ್ಷನ್ನು, ಟೈಪ್ಸ್ ಆಫ್ ಟರೆಟ್ ಲೇತ್ಸ್, ಟೈಪ್ಸ್ ಆಫ್ ಟರೆಟ್ ಎಡ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನಲ್ ಆರ್ ಫಂಕ್ಷನಲ್ ಫ್ಯೂಚರ್ಸ್ ಆಫ್ ಎ ಟರೆಟ್ ಎಡ್ಡು. ಸೊ ಈ ವಿಷಯಗಳನ್ನು ನಾನು ಈ ದಿನದ ತರಗತಿಯಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕಿದ್ದೀನಿ. ಸೊ ಈಗ ನಾವು ಒನ್ ಬೈ ಒನ್ ನೋಡ್ತಾ ಹೋಗೋಣ, ಈ ದಿನದ ತರಗತಿಯ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ತಾವೇನು ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಟರೆಟ್ ಲೇತಿಗೆ ಸಂಬಂಧಪಟ್ಟಂಥ ಚಿತ್ರ, ಟರೆಟ್ ಲೇತಿನ ಚಿತ್ರ. ಸೊ ಇದರ ಕನ್ಸ್ಟ್ರಕ್ಷನನ್ನು, ಇದರ ಯೂಸನ್ನು ಆಲ್ರೆಡಿ ನಾವು ತಿಳ್ಕೊಂಡಿದ್ದೀರಾ. ನೀವು ಕ್ಯಾಪ್ಸ್ಟನ್ ಕ್ಯಾಪ್ಸ್ಟನ್ ಲೇತಿನ ಪಾಠ ಮಾಡುವಾಗಲೇ ಈ ಟರೆಟ್ ಲೇತ್ ಕೂಡ ನಾನು ಡೆಫಿನೇಷನನ್ನು ಹೇಳಿದ್ದೀನಿ. ಸೊ ಈ ಲೇತ್ಗಳೇನಿದ್ದಾವೆ, ಇವನ್ನ ಮಾಸ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿಗೆ ನಾವು ವಿಶೇಷವಾಗಿ ಬಳಸ್ತೇವೆ. ಈ ಲೇತು ಕೂಡ ಹಾಗೇ. ಇದರ ಮುಖ್ಯವಾದ ಭಾಗಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೀನಿ. ಒಂದು ಬೆಡ್ ಆಗುತ್ತೆ, ಎಡ್ ಸ್ಟಾಕು, ಕ್ರಾಸ್ ಲೈಟ್ಸ್, ಟರೆಟ್ ಎಡ್ ಮತ್ತು ಅಡ್ಜಸ್ಟಬಲ್ ಸ್ಟಾಫ್ಸ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆರ್ ಮೈನ್ ಕಾಂಪೊನೆಂಟ್ಸ್ ಆಫ್ ದಿಸ್ ಟರೆಟ್ ಲೇತ್. ಇನ್ ಅಡಿಷನ್ ಟು ದಿಸ್ ವಿ ಹ್ಯಾವ್ ಸಮ್ ಅದರ್ ಕಾಂಪೊನೆಂಟ್ಸ್ ಆರ್ ಪಾರ್ಟ್ಸ್ ಆಲ್ಸೋ. ಸೊ ಆ ಪಾರ್ಟ್ಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನು, ನೀವು ಈ ಒಂದು ಹ್ಯಾಂಡ್ವೀರ್ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಇದು ಕ್ಯಾರೇಜ್ ಲಾಂಗಿಟ್ಯೂಡಿನಲ್ ಮೋಷನ್ ಹ್ಯಾಂಡ್ ವೀಲ್. ಸೊ ದಿಸ್ ಈಸ್ ವೆರಿ ಸಿಮಿಲರ್ ಟು ಅವರ್ ಆರ್ಡಿನರಿ ಇಂಜಿನ್ ಲೇತ್ ಆರ್ ಇಂಜಿನ್ ಲೇತ್. ಸೊ ಈ ಹ್ಯಾಂಡ್ ವೀಲನ್ನು ಯೂಸ್ ಮಾಡಿ ನಾವು ಕ್ಯಾರೇಜ್ಗೆ ಲಾಂಗಿಟ್ಯೂಡಿನಲ್ ಮೂಮೆಂಟ್ಸನ್ನು ಕೊಡ್ತೀವಿ. ಅಂದರೆ ಆಪರೇಟರ್ ಇಲ್ಲಿ ನಿಂತ್ಕೊಂಡ್ರೆ ಆಪರೇಟರ್ನ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಕಟಿಂಗ್ ಟೂಲ್ಗಳನ್ನು ಮೂವ್ಮೆಂಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಈ ಕ್ಯಾರೇಜ್ ಹ್ಯಾಂಡ್ವೀಲನ್ನು ಯೂಸ್ ಮಾಡ್ತೇವೆ. ಅದು ಒಂದು. ನೆಕ್ಸ್ಟು ಫೀಡ್ ಡ್ರೈವ್ ಫಾರ್ ಟರೆಟ್ ಎಡ್ ಟರೆಟ್. ಸೊ ಈ ನಾಬ್ ಅಥವಾ ಈ ಸೆಲೆಕ್ಟರ್ ಸ್ವಿಚ್ಗಳೇನಿದೆ, ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ಸೆಲೆಕ್ಟ್ ಅಪ್ರೋಪ್ರಿಯೇಟ್ ಫೀಡ್ ಫಾರ್ ಎ ಪರ್ಟಿಕ್ಯುಲರ್ ಆಪರೇಷನ್ ಡನ್ ಬೈ ಎ ಟರೆಟ್. ಸೊ ಈ ಟರೆಟನ್ನು ನಾವು ಮ್ಯಾನ್ಯುವಲು ಕೂಡ ಮೂವ್ ಮಾಡ್ಬೋದು, ಹಾಗೆ ಆಟೋಮೆಟಿಕ್ಕಾಗಿ ಕೂಡ ಮೂವ್ ಮಾಡ್ಬೋದು. ಸೊ ಈ ಟರೆಟ್ಟಿಗೆ ಆಟೋಮೆಟಿಕ್ ಫೀಡ್ ಎಂಗೇಜ್ ಮಾಡಿದಾಗ ಫೀಡಿನ ಅಮೌಂಟ್ ಆಫ್ ಫೀಡನ್ನು ಡಿಸೈಡ್ ಮಾಡುವಂಥ ಒಂದು ಸ್ವಿಚ್ ಇದು. ಇದು ಸೆಲೆಕ್ಟರ್ ಸ್ವಿಚ್ ಥರ, ನಾಬ್ ಥರ ಇರುತ್ತೆ. ಸೊ ಇಲ್ಲಿ ರೇಂಜಸ್ ಕೊಟ್ಟಿರ್ತಾನೆ, ಪಿಚ್ಗಳ ವ್ಯಾಲ್ಯೂಗಳನ್ನು ಕೊಟ್ಟಿರ್ತಾನೆ, ಫೀಡಿನ ವ್ಯಾಲ್ಯೂಗಳನ್ನು ಕೊಟ್ಟಿರ್ತಾನೆ. ಸೊ ಯಾವ ವ್ಯಾಲ್ಯೂಗೆ ನಾವು ಈ ನಾಬನ್ನು ಸೆಟ್ ಮಾಡ್ತೀವೋ ಆ ಅಮೌಂಟ್ ಆಫ್ ಫೀಡ್ ಸೆಲೆಕ್ಟ್ ಆಗಿ ಫೀಡ್ ರಾಡಿಂದ ಡ್ರೈವ್ ಏನಿದೆ, ಆಟೋಮೆಟಿಕ್ ಡ್ರೈವು, ಸ್ಯಾಡಲ್ಲು ಮತ್ತು ಈ ಟರೆಟ್ ಎಡ್ಡು ಆಟೋಮೆಟಿಕ್ಕಾಗಿ ಮೂವ್ಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಇಲ್ಲಿ ಆಪರೇಟರ್ನ ಆಪ್ಷನ್, ಅವನು ಮಾಡುವಂಥ ಜಾಬಿನ ಫಿನಿಷಿಂಗ್ ಮೇಲೆ, ಅಕ್ಯುರಸಿ ಮೇಲೆ ಫೀಡನ್ನು ಸೆಲೆಕ್ಟ್ ಮಾಡ್ತಾನೆ. ಸೆಲೆಕ್ಟ್ ಮಾಡುವಂಥ ಒಂದು ಸ್ವಿಚ್ ಏನಿದೆ ಅದು ಫೀಡ್ ಡ್ರೈವ್ ಫಾರ್ ಟರೆಟ್ ಅಂತ ಕರೀತೇವೆ. ಹಾಗೆಯೇ ಫೀಡ್ ಡ್ರೈವ್ ಫಾರ್ ಕ್ರಾಸ್ ಲೈಡ್. ಸೊ ಈ ಕ್ರಾಸ್ ಲೈಡ್ಗೆ ಆಟೋಮೆಟಿಕ್ ಫೀಡ್ ಎಂಗೇಜ್ ಮಾಡಿದಾಗ ಫೀಡ್ ಸೆಲೆಕ್ಟ್ ಮಾಡಬೇಕಾಗತ್ತೆ, ಅಪ್ರೋಪ್ರಿಯೇಟ್ ಫೀಡನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಆ ಸೆಲೆಕ್ಟ್ ಮಾಡಲಿಕ್ಕೆ ಇರುವಂತಹ ಸ್ವಿಚ್ ಏನಿದೆ, ನಾಬ್ ಏನಿದೆ, ಅದು ಫೀಡ್ ಡ್ರೈವ್ ಫಾರ್ ಕ್ರಾಸ್ ಲೈಡ್. ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ನಾವು, ಇದಕ್ಕೂ ಇಷ್ಟು, ಒಂದು ಜಾಬಿನ ರೊಟೇಷನ್ಗೆ ಅಥವಾ ಒಂದು ನಿಮಿಷಕ್ಕೆ
ಇಷ್ಟು ವ್ಯಾಲ್ಯೂನ ಚೂಸ್ ಮಾಡ್ಬೋದು ಅಂತ ಇರುತ್ತೆ. ಸೊ ನಾವು ಆ ವ್ಯಾಲ್ಯೂಗೆ ಈ ನಾಬನ್ನು ಫಿಕ್ಸ್ ಮಾಡಿದರೆ ಅದು ಆಟೋಮೆಟಿಕ್ ಮೂಮೆಂಟಲ್ಲಿ ಕ್ರಾಸ್ ಲೈಡು ಆ ಅಮೌಂಟಲ್ಲಿ ಮೂಮೆಂಟನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗೆಯೇ ಇದು ಫೀಡ್ ಗೇರ್ ಬಾಕ್ಸ್. ಸೊ ನಾವೇನು ಇಲ್ಲಿ ಫೀಡು ಫೀಡು ಅಂತ ಮಾತಾಡ್ತಾ ಇದ್ದೀವಿ, ಸೊ ಆ ಅಮೌಂಟ್ ಆಫ್ ಫೀಡ್ಗಳು ಬರಬೇಕಂದ್ರೆ ಇನ್ಸೈಡಲ್ಲಿ ಗೇರ್ಸ್ ಇರುತ್ತೆ, ಗೇರ್ಸು ಒಂದಕ್ಕೊಂದು ಮೆಶ್ ಆಗಿ ನಮಗೆ ರಿಕ್ವೈರ್ಡ್ ಅಮೌಂಟ್ ಆಫ್ ಫೀಡನ್ನು ಕೊಡ್ತದೆ. ಸೊ ಇದರೊಳಗಡೆ ಫೀಡ್ ಗೇರ್ಸ್ ಇರುತ್ತೆ. ಸೊ ಈ ಬಾಕ್ಸ್ ಏನಿದೆಯಲ್ಲ ಅದನ್ನ ನಾವು ಫೀಡ್ ಗೇರ್ ಬಾಕ್ಸ್ ಅಂತ ಕರಿತೇವೆ. ಹಾಗೆಯೇ ಇಲ್ಲಿ ಸ್ಪಿಂಡ್ಲೆಸ್ ಫೀಡ್ ಸೆಲೆಕ್ಟರ್ ಅಂತ ಇದೆ. ಸೊ ನಮಗೆ ಗೊತ್ತಿದೆ ಆಲ್ರೆಡಿ ನಮಗೆಲ್ಲರಿಗೂ, ದ ಸ್ಪಿಂಡಲ್ ಸ್ಪೀಡ್ ಡಿಪೆಂಡ್ಸ್ ಅಪಾನ್ ದ ಡಯಾಮೀಟರ್ ಆಫ್ ದ ವರ್ಕ್. ಸೊ ಅಕಾರ್ಡಿಂಗ್ ಟು ದ ಡಯಾಮೀಟರ್ ವಿ ಹ್ಯಾವ್ ಟು ಚೂಸ್ ದ ಆರ್ ಪಿ ಎಂ ಫಾರ್ ಎ ಪರ್ಟಿಕ್ಯುಲರ್ ಜಾಬ್. ಫಾರ್ ಸೆಲೆಕ್ಟಿಂಗ್ ದಟ್ ಮಚ್ ಆಫ್ ಆರ್ ಪಿ ಎಂ ವಿ ವಿಲ್ ಯೂಸ್ ದಿಸ್ ಸೆಲೆಕ್ಟರ್. ಸೊ ನಮಗೆ ಹೆಚ್ಚು ಬೇಕಾ ಕಡಿಮೆ ಬೇಕಾ ಸ್ಪಿಂಡಲ್ ಸ್ಪೀಡು ಅನ್ನೋದು ಆ ಜಾಬಿನ ಡಯಾಮೀಟರ್ ಮೇಲೆ, ಹಾಗೆಯೇ ಜಾಬಿನ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ, ವರ್ಕ್ ಪೀಸ್ ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ಕನ್ಸಿಡರ್ ಮಾಡಿ, ಆ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡಿ ನಾವು ಆರ್ ಪಿ ಎಮ್ನ ಚೂಸ್ ಮಾಡ್ತೀವಿ. ಆ ಆರ್ ಪಿ ಎಮ್ಮನ್ನು ಸೆಲೆಕ್ಟ್ ಮಾಡೋಕ್ಕಿರುವಂತಹ ಒಂದು ಸ್ವಿಚ್ ಏನಿದೆ, ಅದೇ ನಾಬ್ ಏನಿದೆ, ಅದೇ ಸ್ಪಿಂಡಲ್ ಸ್ಪೀಡ್ ಸೆಲೆಕ್ಟರ್. ಕೆಲವು ಕಡೆ ಲಿವರ್ಸ್ ಇರುತ್ತೆ, ಇಲ್ಲಿ ಈ ಚಿತ್ರದಲ್ಲಿ ಸೆಲೆಕ್ಟರ್ ಅಂತ ಹೇಳಿದ್ದಾನೆ. ಸೊ ಈ ಒಂದು ಸೆಲೆಕ್ಟ್ರನ್ನು ಯೂಸ್ ಮಾಡಿ ನಾವು ಆರ್ ಪಿ ಎಮ್ಮನ್ನು ಸೆಲೆಕ್ಟ್ ಮಾಡ್ಕೋತೀವಿ, ಫಿಕ್ಸ್ ಮಾಡ್ಕೋತೀವಿ ಜಾಬ್ಗೆ. ಸೊ ಅದಾದಮೇಲೆ ಅದರ ಹಿಂಭಾಗದಲ್ಲಿ ಏನಿದೆ, ಅದು ಹೆಡ್ ಸ್ಟಾಕ್. ಸೊ ಮೋಸ್ಟ್ಲಿ ದಿಸ್ ಈಸ್ ಆನ್ ಆಲ್ಗೇರ್ಡ್ ಹೆಡ್ ಸ್ಟಾಕ್, ಆಲ್ಗೇರ್ಡ್ ಹೆಡ್ ಸ್ಟಾಕ್ ಇರುತ್ತೆ. ಸೊ ಇನ್ಸೈಡಲ್ಲಿ ನಮಗೆ ಬೇರೆ ಬೇರೆ ಆರ್ ಪಿ ಎಮ್ಮನ್ನು ಚೂಸ್ ಮಾಡಲಿಕ್ಕೆ ಸಹಾಯ ಮಾಡುವಂಥ ಗೇರ್ಸ್ ಇನ್ಸೈಡಲ್ಲಿ ಮೆಶ್ ಆಗಿರುತ್ತೆ, ಇನ್ಸೈಡಲ್ಲಿ ಅಸೆಂಬಲ್ ಆಗಿರುತ್ತೆ. ಸೊ ಈ ಒಂದು ಬಾಕ್ಸನ್ನು ನಾವು ಆಲ್ ಗೇರ್ ಎಡ್ ಸ್ಟಾಕ್ ಅಂತ ಕರಿತೀವಿ. ಸೊ ಎಡ್ ಸ್ಟಾಕ್ ಆಗ್ತದೆ ಇದು, ನಾವು ಆಗಲೇ ಗೊತ್ತಿರೋ ಹಾಗೆ ಬೆಡ್ಡಿನ ಲೆಫ್ಟ್ ಸೈಡ್ ಲೆಫ್ಟ್ ಡೆಡ್ ಎಂಡಲ್ಲಿ ಲೆಫ್ಟ್ ಸೈಡಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಅದರೊಳಗಡೆ ಗೇರ್ಸ್ ಇರುತ್ತೆ. ಸೊ ದೋಸ್ ಗೇರ್ಸ್ ಆರ್ ಯೂಸ್ ಟು ಗಿವ್ ಒಬ್ಟೈನ್ ಎ ರಿಕ್ವೈರ್ಡ್ ಆರ್ ಪಿ ಎಂ ಫಾರ್ ಎ ಪರ್ಟಿಕ್ಯುಲರ್ ಜಾಬ್. ಆ್ಯಂಡ್ ದೆನ್ ಈ ಸ್ಪಿಂಡಲ್ ಇದೆ, ಈ ಸ್ಪಿಂಡಲ್ ಮೇಲೆ ನಾವು ವರ್ಕ್ ಕೋಡಿಂಗ್ ಡಿವೈಸಸನ್ನು ಫಿಕ್ಸ್ ಮಾಡ್ಕೋತೀವಿ. ಅಂದರೆ ಎಡ್ ಸ್ಟಾಕಿನ ಹೊರಭಾಗದಲ್ಲಿ ಏನು ಕಾಣಿಸ್ತದಲ್ಲ ನಮಗೆ, ಅದು ಸ್ಪಿಂಡಲ್ ಆಗ್ತದೆ. ಸೊ ಈ ಸ್ಪಿಂಡಲ್ ಮೇಲೆ ವರ್ಕ್ ಕೋಡಿಂಗ್ ಡಿವೈಸ್ಗಳನ್ನು ಚೆಕ್ ಇರ್ಬೋದು, 3 jaw ಚೆಕ್ ಇರ್ಬೋದು, 4 jaw ಚೆಕ್ ಇರ್ಬೋದು, ಅಥವಾ ಕಾಲೆಟ್ಸ್ಗಳನ್ನು ನಾವಿಲ್ಲಿ ಫಿಕ್ಸ್ ಮಾಡ್ಕೋತೀವಿ. ಸೊ ಸೆಲೆಕ್ಷನ್ ಆಫ್ ಎನಿ ವರ್ಕ್ ಕೋಡಿಂಗ್ ಡಿವೈಸ್ ಅಗೇನ್ ಡಿಪೆಂಡ್ಸ್ ಅಪಾನ್ ದ ಶೇಪ್ ಆ್ಯಂಡ್ ಡಯಾಮೀಟರ್ ಆಫ್ ದ ವರ್ಕ್ ಪೀಸ್. ಸೊ ಅಕಾರ್ಡಿಂಗ್ ಟು ದ ಶೇಪು ಮತ್ತು ಡಯಾಮೀಟರ್ ಮೇಲೆ ನಾವು ಯಾವುದಾದ್ರೂ ವರ್ಕ್ ಕೋಡಿಂಗ್ ಡಿವೈಸನ್ನು ಚೂಸ್ ಮಾಡ್ಕೋತೇವೆ, ಅದು ಈ ಸ್ಪಿಂಡಲ್ ಮೇಲೆ ಫಿಕ್ಸ್ ಆಗುತ್ತೆ. ಅದಾದಮೇಲೆ ಪೈಲಟ್ ಬಾರ್ ಬರ್ತದೆ, ಇದು ಸಪೋರ್ಟಿಂಗ್ ಕಾಂಪೊನೆಂಟ್ ಆಗಿ ಯೂಸ್ ಆಗ್ತದೆ, ಸಪೋರ್ಟ್ ಬರುತ್ತೆ ರಿಜಿಡಿಟಿ ಇನ್ಕ್ರೀಸ್ ಆಗಲಿಕ್ಕೆ. ಇಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ತಾವು ನೋಡ್ತಾ ಇದ್ದೀರಾ. ಇದಾದಮೇಲೆ ಈ ಸ್ಕ್ವೇರ್ ಟರೆಟ್ ಅಂತ ಹೇಳ್ತಾರೆ, ಇದನ್ನು ನಾವು ಸ್ಕ್ವೇರ್ ಟೂಲ್ ಪೋಸ್ಟ್ ಅಂತಲೂ ಕೂಡ ಕರಿತೀವಿ, ಅಥವಾ ಫೋರ್ ವೇ ಟೂಲ್ ಪೋಸ್ಟ್ ಅಂತ ಕರಿತೀವಿ. ಸೊ ಈ ಟೂಲ್ ಪೋಸ್ಟ್ ಏನಿದೆ, ಮಾಮೂಲಿ ನಾವು ಇಂಜಿನ್ ಡೇತಲ್ಲಿ ಬಳಸುವಂಥ ಟೂಲ್ ಪೋಸ್ಟ್ ಆಗುತ್ತೆ. ಸೊ ಈ ಟೂಲ್ ಪೋಸ್ಟಲ್ಲಿ 4 ಟೂಲ್ ಪೋಸ್ಟ್ಗಳನ್ನು ನಾವು ಒಂದೇ ಸರಿ ಫಿಕ್ಸ್ ಮಾಡ್ಕೋಬೋದು, ಬಟ್ ಇಂಡೆಕ್ಸಿಂಗ್ ಈಸ್ ಪ್ಯೂರ್ಲಿ ಮ್ಯಾನ್ಯುಯಲ್. ಸೊ ಇಲ್ಲಿ ನಾವು ಫಿಕ್ಸ್ ಮಾಡುವಂಥ 4 ಟೂಲ್ಗಳು ಸಿಂಗಲ್ ಪಾಯಿಂಟ್ ಕಟ್ಟಿಂಗ್ ಟೂಲ್ಗಳಾಗಿರ್ತವೆ. ಆ 4 ಟೂಲ್ಗಳನ್ನು ಆಪರೇಷನ್ ಮಾಡುವಂಥ ಸಂದರ್ಭದಲ್ಲಿ ನಾವು ಒಂದು ಟೂಲನ್ನು ಸೆಲೆಕ್ಟ್ ಮಾಡಿ ಒಂದು ಪರ್ಟಿಕ್ಯುಲರ್ ಆಪ್ರೇಷನನ್ನು ಮಾಡ್ತೀವಿ, ನೆಕ್ಸ್ಟ್ ಟೂಲ್ ಚೂಸ್ ಮಾಡಬೇಕಂದ್ರೆ ನಾವು ಮ್ಯಾನ್ಯಲಿನೇ ಇದಕ್ಕೆ ಇಂಡೆಕ್ಸಿಂಗನ್ನು ಮಾಡಿಕೊಂಡು ಟೂಲ್ ತಗೊಂಡು ನಾವು ಆಪರೇಷನನ್ನು ಮಾಡ್ತಾ ಹೋಗ್ತೇವೆ. ಸೊ ಇದು ಏನು ಟೂಲ್ ಇದೆ, ಇದು ಫ್ರಂಟ್ ಟೂಲ್ ಪೋಸ್ಟ್ ಆಗ್ತದೆ. ಸೊ ಇದರಲ್ಲಿ ಫಿಕ್ಸ್ ಮಾಡುವಂಥ ಟೂಲ್ಸ್ ನಾ ಸಾಧಾರಣವಾಗಿ ಸಿಂಗಲ್ ಪಾಯಿಂಟ್ ಕಟ್ಟಿಂಗ್ ಟೂಲ್ಸ್ಗಳೇ. ಸೊ ಈ ಒಂದು ಟೂಲ್ ಪೋಸ್ಟಿನ ಜೊತೆಗೆ ಟರೆಟ್ ಹೆಡ್ಡು ಅಥವಾ ಕ್ಯಾಪ್ಸ್ಟನ್ ಲೇತ್ಗಳ ಒಂದು ವಿಶೇಷತೆ, ಮತ್ತೊಂದು ಟೂಲ್ ಪೋಸ್ಟ್ ಇರುತ್ತೆ. ಈ ಎರಡೂ ಟೂಲ್ ಪೋಸ್ಟ್ಗಳು ಕ್ರಾಸ್ ಲೈಡ್ ಮೇಲೆ ಫಿಕ್ಸ್ ಆಗ್ತವೆ. ಕ್ರಾಸ್ ಲೈಡ್ಗೆ ಕ್ರಾಸ್ ಲೈಡು ಸ್ಯಾಡಲ್ ಮೇಲೆ, ಸ್ಯಾಡಲ್ಲು ಬೆಡ್ ಮೇಲೆ ಫಿಕ್ಸ್ ಆಗುತ್ತೆ.
ಸೊ ಕ್ರಾಸ್ ಸ್ಲೈಡ್ಗೆ ಮ್ಯಾನ್ಯುವಲಿ ಮೂವ್ಮೆಂಟ್ ಮಾಡ್ಬೋದು ಅಥವಾ ಆಟೋಮೆಟಿಕ್ ಮೂವ್ಮೆಂಟ್ ಕೂಡ ಮಾಡ್ಬೋದು. ಸೊ ಮ್ಯಾನ್ಯುವಲಿ ಮೂವ್ಮೆಂಟ್ ಮಾಡಬೇಕು ಅಂದರೆ, ಮ್ಯಾನ್ಯುವಲಿ ಮೂವ್ ಮಾಡಬೇಕು ಅಂದರೆ ಕಟ್ಟಿಂಗ್ ಟೂಲ್ಸ್ಗಳನ್ನು ಈ ಒಂದು ಹ್ಯಾಂಡ್ ವೀಲನ್ನು ನಾವು ಯೂಸ್ ಮಾಡ್ತೇವೆ. ಸೊ ಈಗ ಈ ರಿಯರ್ ಟೂಲ್ ಪೋಸ್ಟ್ ಏನಿದೆ ಈಗ ಗೊತ್ತಿದೆ, ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಈ ಲೇತ್ ಆಕ್ಸಿಸನ್ನು ರೆಫರೆನ್ಸ್ ಆಗಿ ತಗೊಂಡು ಲೇತ್ ಆಕ್ಸಿಸಿನ ಈ ಭಾಗದಲ್ಲಿ ಏನು ಟೂಲ್ ಬರುತ್ತೆ ಅದು ಫ್ರಂಟ್ ಟೂಲ್ ಪೋಸ್ಟ್ ಆಗ್ತದೆ. ಅದೇ ಲೇತ್ ಆಕ್ಸಿಸಿನ ಆ ಕಡೆ ಸೈಡಲ್ಲಿ ವಿರುದ್ಧ ಅಪೋಸಿಟಲ್ಲಿ ಬರುವಂತಹ ಅದರ ಹಿಂದ ಭಾಗದಲ್ಲಿ ಬರುವಂತಹ ಟೂಲ್ ಏನಿದೆ ಅದನ್ನು ರಿಯರ್ ಟೂಲ್ ಪೋಸ್ಟ್ ಅಂತ ಕರಿತೀವಿ. ಸೊ ಈ ಟೂಲ್ ಪೋಸ್ಟ್ ಏನಿದೆ ಇದನ್ನು ನಾವು ವಿಶೇಷವಾಗಿ ಪಾರ್ಟಿಂಗ್ ಆಫ್ ಆಪರೇಷನ್ ಅಥವಾ ಚಾಂಪರಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಟೂಲ್ ಪೋಸ್ಟನ್ನು ಬಳಸ್ತೇವೆ. ಮತ್ತು ಇನ್ನೊಂದು ಏನಪ್ಪ ಸ್ಪೆಷಾಲಿಟಿ ಅಂತೇಳಿದರೆ, ಈ ಟೂಲ್ ಪೋಸ್ಟ್ಗೆ ಏನು ಕಟ್ಟಿಂಗ್ ಟೂಲ್ ಫಿಕ್ಸ್ ಮಾಡ್ತೀವಿ ಅದು ಇನ್ವರ್ಟೆಡ್ ಪೊಸಿಷನಲ್ಲಿರುತ್ತೆ. ಅಂದರೆ ಈ ಫ್ರಂಟಲ್ಲಿ ಫಿಕ್ಸ್ ಮಾಡುವಾಗ ನಾರ್ಮಲಾಗಿ ನಾವು ಟೂಲ್ ಪೋಸ್ಟನ್ನು ಫಿಕ್ಸ್ ಮಾಡಿಕೊಂಡು ಜಾಬ್ ಮೇಲೆ ವರ್ಕ್ ಮಾಡ್ತೇವೆ. ಆ ಸಂದರ್ಭದಲ್ಲಿ ಜಾಬು ಕೌಂಟರ್ ಕ್ಲಾಕ್ ವೈಸ್ ರೊಟೇಟ್ ಆಗ್ತಾ ಇರುತ್ತೆ, ಕಟ್ಟಿಂಗ್ ಆಕ್ಷನ್ ಆಗುತ್ತೆ, ಕಟ್ಟಿಂಗ್ ಆಗ್ತದೆ ಯಾವಾಗ ಇದು ಕೌಂಟರ್ ಕ್ಲಾಕ್ ವೈಸಲ್ಲಿ ಜಾಬು ರೊಟೇಟ್ ಆದಾಗ. ಈಗ ಸೇಮ್ ರೊಟೇಷನಲ್ಲೇ ನಾವು ಕಟ್ಟಿಂಗ್ ಮಾಡಬೇಕು ಅಂದರೆ ಏನು ಟೂಲ್ನ ಪೊಸಿಷನ್ಸ್ ಇರುತ್ತೆ, ಇಲ್ಲಿ ಟಾಪು ಮತ್ತು ಬಾಟಮ್ ಇದ್ದರೆ ನಾವು ರಿಯರ್ ಟೂಲ್ ಪೋಸ್ಟ್ ಹಾಕುವಾಗ ಅದು ಉಲ್ಟಾ ಇರಬೇಕು, ಬಾಟಮು ಟಾಪ್ ಆಗಬೇಕು, ಟಾಪು ಬಾಟಮ್ ಆಗಬೇಕು. ಸೊ ಹಾಗಾದರೆ ಮಾತ್ರ ಇಲ್ಲಿ ಕಟ್ಟಿಂಗ್ ತಗೊಳ್ತದೆ ಕಟ್ಟಿಂಗ್ ಟೂಲು, ಇಲ್ಲ ಅಂದರೆ ಜಸ್ಟ್ ರಬ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಪಾರ್ಟಿಂಗ್ ಟೂಲ್ ಏನು ಫಿಕ್ಸ್ ಮಾಡ್ತೀವಿ ಅದು ಇನ್ವರ್ಟೆಡ್ ಇರುತ್ತೆ. ಇನ್ವರ್ಟ್ ಆಗಿ ಟೂಲನ್ನು ಫಿಕ್ಸ್ ಮಾಡಿಕೊಂಡು ನಾವು ಆಪರೇಷನನ್ನು ಮಾಡ್ತೇವೆ. ಗೊತ್ತಾಯ್ತಲ್ಲ. ಸೊ ವಿಶೇಷವಾಗಿ ಈ ಒಂದು ಟೂಲ್ ಪೋಸ್ಟ್ ಏನಿದೆ ಇಲ್ಲಿ ನಾವು ಪಾರ್ಟಿಂಗ್ ಟೂಲ್ಗಳನ್ನು ಫಿಕ್ಸ್ ಮಾಡ್ಕೋತೀವಿ. ಸೊ ಇದಾದಮೇಲೆ ನೆಕ್ಸ್ಟ್ ಈ ಭಾಗ ಏನಿದೆ ಇದು ಎಕ್ಸಗನಲ್ ಟರೆಟ್ ಹೆಡ್ಡು. ಸೊ ಈ ಎಕ್ಸಗನಲ್ ಟರೆಟ್ ಹೆಡ್ ಏನಿದೆ ಇದನ್ನು ನಾವು ಟೂಲ್ ಹೋಲ್ಡರ್ ಅಂತಲೂ ಸಹ ಕರಿತೀವಿ, ಅಥವಾ ಟೂಲ್ ಹೆಡ್ ಅಂತಲೂ ಕೂಡ ಕರಿತೀವಿ. ಸೊ ಇದರ ಹೆಸರು ಹೇಳಾಗೆ ದಿಸ್ ಹೆಡ್ ಈಸ್ ಯೂಸ್ಡ್ ಫಾರ್ ಹೋಲ್ಡಿಂಗ್ ದ ಟೂಲ್ಸ್, ಟೂಲ್ಸ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ, ಈ ಟೂಲ್ ಅಟ್ಯಾಚ್ಮೆಂಟ್ಸ್ಗಳನ್ನು ಹೋಲ್ಡ್ ಮಾಡಲಿಕ್ಕೆ ಈ ಒಂದು ಹೆಡ್ಡನ್ನು ನಾವು ಯೂಸ್ ಮಾಡ್ತೇವೆ. ಈ ಹೆಡ್ ಏನಿದೆ ಅದು ಡೈರೆಕ್ಟಾಗಿ ಸ್ಯಾಡಲಿ ಫಿಕ್ಸ್ ಆಗಿ ಸ್ಯಾಡಲು ಬೆಡ್ ಮೇಲೆ ಫಿಕ್ಸ್ ಆಗುತ್ತೆ. ಮತ್ತು ಇದಕ್ಕೆ ಮ್ಯಾನ್ಯುವಲಿ ಮತ್ತು ಆಟೋಮೆಟಿಕ್ ಮೂಮೆಂಟನ್ನು ಕೊಡಲಿಕ್ಕೆ, ಮ್ಯಾನ್ಯುವಲ್ ಮೂಮೆಂಟ್ ಮಾಡಲಿಕ್ಕೆ ಹ್ಯಾಂಡ್ ವೀಲ್ ಇದೆ ಅಥವಾ ಸ್ಟಾರ್ ಹ್ಯಾಂಡ್ ವೀಲ್ ಇದೆ. ಹಾಗೆಯೇ ಈ ಒಂದು ಭಾಗಕ್ಕೆ ಆಟೋಮೆಟಿಕ್ ಮೂಮೆಂಟನ್ನು ಕೊಡಲಿಕ್ಕೆ ಟರೆಟೆಡ್ ಮೆಕ್ಯಾನಿಸಮ್ ಇರುತ್ತೆ. ಆ ಮೆಕ್ಯಾನಿಸಮನ್ನು ಯೂಸ್ ಮಾಡಿ ಪ್ರತಿ ಟೂಲು ವರ್ಕ್ ಆಗಿ ರಿಟರ್ನ್ ಬಂದು ಅದು ಈ ಸೈಡಿಗೆ ಬಂದ ತಕ್ಷಣವೇ ಟೂಲ್ ನೆಕ್ಸ್ಟ್ ಪೊಸಿಷನ್ಗೆ ಚೇಂಜ್ ಮಾಡುವಂಥ ಒಂದು ವ್ಯವಸ್ಥೆ ಇದೆ, ಅದನ್ನು ಟರೆಟೆಡ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಅಂದರೆ ಏನು ಆರು ಟೂಲ್ಗಳನ್ನು ಫಿಕ್ಸ್ ಮಾಡ್ಕೋತೀವಿ ಆ ಆರು ಟೂಲ್ಗಳನ್ನು ಮ್ಯಾನ್ಯಲಿ ಕೂಡ ಇಂಡೆಕ್ಸ್ ಮಾಡ್ಬೋದು, ಹಾಗೆಯೇ ಆಟೋಮೆಟಿಕ್ ಮೋಡಲ್ಲೂ ಕೂಡ ಇಂಡೆಕ್ಸ್ ಮಾಡ್ಬೋದು. ಮತ್ತು ಈ ಫೇಸ್ ಏನಿದೆ ಟರೆಟೆಡ್ಡಿನ ಫೇಸ್ ಏನಿದೆ ಅದು ನಾವು ಟೂಲನ್ನು ವರ್ಕ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಫೇಸು ಈ ಲೇತ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಪಕ್ಕಾ ಸ್ಕ್ವೇರ್ ಇರುತ್ತೆ. ಓಕೆ, ಮತ್ತು ಆ ಟೂಲ್ದು ಆಕ್ಸಿಸ್ ಏನಿರುತ್ತೆ ಅದು ಲೇತ್ ಆಕ್ಸಿಸ್ಗೆ ಕೋಯಿನ್ಸೈಡ್ ಆಗಿರುತ್ತೆ. ಸೊ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದರೆ ನಾವು ವರ್ಕ್ ಮಾಡುವಂಥ ನಾವು ಫಿನಿಷ್ ಮಾಡುವಂಥ ವರ್ಕ್ ಪೀಸಿನ ಆಕ್ಯುರೇಸಿನೂ ಕೂಡ ಪಕ್ಕ ಇರ್ತದೆ, ಅದರ್ವೈಸ್ ಅದು ಆಕ್ಯುರೇಸಿನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಟೂಲ್ ಹೆಡ್ ಏನಿದೆ ಇಲ್ಲಿ ಟೂಲನ್ನು ಮತ್ತು ಅಟ್ಯಾಚ್ಮೆಂಟನ್ನು ಫಿಕ್ಸ್ ಮಾಡಲಿಕ್ಕೆ ನಾಲ್ಕು ಥ್ರೆಡೆಡ್ ಹೋಲ್ಸ್ ಇರುತ್ತೆ, ಬೋಲ್ಟ್ಗಳನ್ನು ಹಾಕಿ ಫಿಕ್ಸ್ ಮಾಡಿ ಬೋಲ್ಟ್ಗಳ ಸಹಾಯದಿಂದ ನಾವು ಟೂಲ್ಗಳನ್ನು ಫಿಕ್ಸ್ ಮಾಡ್ಬೋದು, ಅಟ್ಯಾಚ್ಮೆಂಟ್ಸ್ಗಳನ್ನು ಫಿಕ್ಸ್ ಮಾಡ್ಬೋದು. ಇಲ್ಲಿ ಬೋರಿಂಗ್ ಬಾರ್ಗಳು, ಡ್ರಿಲ್ ಚಕ್ಗಳು ಮತ್ತು ಆ ಥರ ಒಂದು ಟೂಲ್ಗಳನ್ನು ಫಿಕ್ಸ್ ಮಾಡುವಂಥ ಪ್ರಾವಿಷನ್ಸನ್ನು ಈ ಒಂದು ಟೂಲಲ್ಲಿ ಮಾಡಿರ್ತಾರೆ. ಮತ್ತು ಈ ಹೋಲ್ಗಳೇನಿದೆ ಇವು ಥ್ರೂ ಇರ್ತವೆ, ಆರ್ಬರ್ಸನ್ನು ಆಮೇಲೆ ಟೂಲ್ಗಳನ್ನು ಫಿಕ್ಸ್ ಮಾಡಲಿಕ್ಕೆ ಇಲ್ಲಿ ನಮಗೆ ಪ್ರಾವಿಷನನ್ನು ಇದು ಮಾಡಿಕೊಡ್ತದೆ. ಇದು ಯಾವುದಿದು ಎಕ್ಸಗನಲ್ ಟರೆಟ್ಟು ಅಥವಾ ಟರೆಟ್ ಹೆಡ್ ಆಗುತ್ತೆ. ಸೊ ಇದರ ಒಂದು ಇದನ್ನು ಯೂಸ್ ಮಾಡಿ ನಾವು ಟರ್ನಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಆಗಲೇ ಗೊತ್ತಿದೆ ಕ್ಯಾಪ್ಸ್ಟನ್ ಲೇತು ಲೈಟ್ ವರ್ಕಿಗೆ ಲೈಟ್ ಡ್ಯೂಟಿ ಜಾಬ್ಸ್ ಲೈಟ್ ಆಗಿರುವಂತಹ
ಜಾಬ್ಗಳನ್ನು ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಬಟ್ ಇಲ್ಲೇನಾಗುತ್ತೆ, ಈ ಟರೆಟ್ ಲೇತ್ ಏನಾಗುತ್ತೆ, ಇದರ ಒಂದು ಮಿಷಿನಿಂಗ್ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನಾವು ಡೆಪ್ತ್ ಆಫ್ ಕಟ್ಟು ಫೀಡು ಜಾಸ್ತಿ ಕೊಡ್ತೀವಿ, ಜಾಸ್ತಿ ಕೊಡುವಂಥ ಅವಕಾಶ ಇದೆ. ಯಾವಾಗ ಇದು ಹೆವಿ ಲೋಡ್ಸ್ ತಗೊಳ್ತದೋ ಆ ವೈಬ್ರೇಷನ್ಸ್ ಏನು ಬರುತ್ತೆ, ಆ ಒಂದು ಏನು ಕಟಿಂಗ್ ಫೋರ್ಸ್ ಇರುತ್ತೆ, ಆ ಕಟಿಂಗ್ ಫೋರ್ಸು ಡೈರೆಕ್ಟಾಗಿ ಬೆಡ್ ಮೇಲೆ ಬಿದ್ದು ಬೆಡ್ಡಿಂದ ಅಬ್ಸರ್ವ್ ಆಗುತ್ತೆ ನಮಗೆ. ಜಾಬ್ ಸರ್ಫೇಸ್ ಫಿನಿಷಲ್ಲಿ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳುವಂಥದ್ದು ಒಂದು ರಿಜಿಡಿಟಿನೂ ಕೂಡ ಇದರಲ್ಲಿ ಮಾಡಿರ್ತಾರೆ. ಓಕೆ, ಇದಾದ ಮೇಲೆ ಬೆಡ್ ಇದೆ. ಈ ಬೆಡ್ ಏನಿದೆ, ಸೊ ಇದು ಬೇಸ್ ಥರ ವರ್ಕ್ ಆಗ್ತದೆ. ಏನು ನಾವು ಇಲ್ಲಿವರೆಗೂ ಕಾಂಪನೆಂಟನ್ನು ನೋಡ್ಕೊಂಡು ಬಂದಿವಿ ಒಂದು ಕಡೆಯಿಂದ, ಅವೆಲ್ಲವೂ ಕೂಡ ಈ ಬೆಡ್ ಮೇಲೆ ಫಿಕ್ಸ್ ಆಗಿರುತ್ತೆ. ಸೊ ಬೆಡ್ಡನ್ನು ಅವೆಲ್ಲವೂ ಬೇಸ್ ಮಾಡಿಕೊಂಡು ಅದ್ರ ಮೇಲೆ ಎಲ್ಲ ಪಾರ್ಟ್ಸ್ಗಳು ಕೂಡ ಫಿಕ್ಸ್ ಆಗಿರುತ್ತೆ. ಕೆಲವು ಮೇಲೆ ಫಿಕ್ಸ್ ಆದರೆ ಕೆಲವು ಹ್ಯಾಂಗಿಂಗ್ ಪೋರ್ಷನ್ನಲ್ಲಿ, ಹ್ಯಾಂಗಿಂಗ್ ಪೊಸಿಷನಲ್ಲಿ ಈ ಒಂದು ಬೆಡ್ಗೆ ಫಿಕ್ಸ್ ಆಗಿರುತ್ತೆ. ಸೊ ಈ ಬೆಡ್ ಏನಿದೆ, ಇದು ಬೆಡ್ ವೇಸ್ಗಳನ್ನು ಹೊಂದಿರುತ್ತೆ. ದಟ್ ವೇಸ್ ಆರ್ ಫ್ಲಾಟ್ ಬೆಡ್ ವೇಸ್. ಈಗಾಗಲೇ ನಾನು ಹೇಳ್ದಂಗೆ ಯಾಕೆ ಫ್ಲಾಟ್ ಬೆಡ್ ವೇಸನ್ನು ಇದರಲ್ಲಿ ಮಾಡ್ತಾರಪ್ಪ ಅಂತೇಳಿದರೆ, ಇಲ್ಲೇನು ವೈಬ್ರೇಷನ್ಸ್ ಬರುತ್ತೆ, ವರ್ಕಿಂಗ್ ವರ್ಕ್ ಫುಲ್ ಲೋಡ್ ಬೀಳುತ್ತೆ, ಫೋರ್ಸಸ್ ಏನು ಕಟಿಂಗ್ ಮಾಡುವಾಗ ಪ್ರೊಡ್ಯೂಸ್ ಆಗ್ತದೆ, ಆ ಒಂದು ವೈಬ್ರೇಷನ್ಸನ್ನು ಆ ಒಂದು ಫೋರ್ಸ್ಗಳನ್ನು ರಿಸೀವ್ ಮಾಡಲಿಕ್ಕೆ ಬೆಡ್ ವೇಗಳು ಫ್ಲಾಟ್ ಬೆಡ್ ವೇವನ್ನು ಮಾಡಿರ್ತಾರೆ. ಸೊ ಇದು ಏನಿದೆ, ಇದು ಸಿಂಗಲ್ ಕ್ಯಾಸ್ಟಿಂಗಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಇಲ್ಲ ತುಂಬ ಲೆಂತಿ ಇದೆ ಅಂದರೆ ಅದನ್ನು ಎರಡು ಕ್ಯಾಸ್ಟಿಂಗ್ಗಳನ್ನು ಮಾಡಿ ನೀಟಾಗಿ ಮಷಿನಿಂಗ್ ಮಾಡಿ ಗ್ರೈಂಡಿಂಗ್ ಮಾಡಿ ಅಲೈನ್ಮೆಂಟನ್ನು ಮಾಡಿರ್ತಾರೆ. ಮತ್ತು ಈ ಬೆಡ್ ಏನಿದೆ, ಇದು ತುಂಬ ರಿಜಿಡ್ ಇರುತ್ತೆ, ರಿಬ್ಸ್ಗಳಿರುತ್ತೆ. ಜೊತೆಗೆ ಈ ಬೆಡ್ಡನ್ನು ನಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕ್ಯಾಸ್ಟೈರನ್ನಿಂದ, ಚಿಲ್ಡ್ ಕ್ಯಾಸ್ಟೈರನ್ನಿಂದ ಅಥವಾ ಗ್ರೇ ಕ್ಯಾಸ್ಟೈರನ್ನಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಜೊತೆಗೆ ಬೆಡ್ ವೇಸ್ ಏನಿರುತ್ತೆ ಅದನ್ನು ಹೀಟ್ ಟ್ರೀಟ್ಮೆಂಟ್ ಮಾಡಿ ವೇರ್ ಆ್ಯಂಡ್ ಟೇರನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿರ್ತಾರೆ. ಫ್ಲೇಮ್ ಹಾರ್ಡನಿಂಗನ್ನು ಮಾಡ್ತಾರೆ. ಹಾರ್ಡ್ನಿಂಗ್ ಮಾಡಿದಾಗ ಹಾರ್ಡ್ನೆಸ್ ಮತ್ತು ಟಫ್ನೆಸ್ಸನ್ನು ಈ ಒಂದು ಬೆಡ್ ವೇಸ್ಗೆ ಇಂಡ್ಯೂಸ್ ಮಾಡ್ತಾರೆ. ಆ ಒಂದು ಮೆಕ್ಯಾನಿಕಲ್ ಪ್ರಾಪರ್ಟಿಯಿಂದ ಇದರ ಆಕ್ಯುರೆಸಿ ಏನಿದೆ, ಇದರ ಲೈಫ್ ಏನಿದೆ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದರ ಜೊತೆಗೆ ಬೆಡ್ಡಿನ ಜೊತೆಗೆ ಹಲವಾರು ಅನೇಕ ಕಾಂಪೊನೆಂಟ್ಗಳು ಕೂಡ ಇದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ ಏನು ಫೀಡ್ ಶಾಫ್ಟ್ಸ್ ಇದೆ, ಆಟೋಮೆಟಿಕ್ ಫೀಡನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ, ಮತ್ತು ಬೇರೆ ಬೇರೆ ಇನ್ನು ಆಟೋಮೆಟಿಕ್ ಮೆಕ್ಯಾನಿಸಮ್ಸನ್ನು ಇದರೊಳಗಡೆ ಇನ್ಪುಟ್ ಮಾಡಿರ್ತಾರೆ. ಸೊ ಅವೆಲ್ಲದರ ಸಹಾಯದಿಂದ ಈ ಒಂದು ಟರೆಟೆಡ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಒಂದು ಕೆಲಸವನ್ನು ಮಾಡ್ತದೆ. ಸೊ ನೋಡಿ, ಈಗ ನಾವೀಗಾಗಲೇ ಸುಮಾರು ಕಾಂಪೊನೆಂಟ್ಗಳನ್ನು ತಿಳ್ಕೊಂಡು ಬಂದ್ವಿ. ಒಂದು ಏನು ಕ್ಯಾರೇಜ್ ಆ್ಯಂಡ್ ವೀಲು, ಫೀಡಿಗೆ ಸಂಬಂಧಪಟ್ಟದ್ದು, ಸ್ಪಿಂಡಲ್ಲು, ಎಡ್ ಸ್ಟಾಕು, ಕ್ರಾಸ್ ಲೈಟು, ಟೂಲ್ ಪೋಸ್ಟ್ಗಳು, ಟರೆಟೆಡ್ಡು. ಸೊ ಇಲ್ಲಿ ನಾವು ಈ ನಿಮ್ಗೆ ಹೇಳುವಾಗ ನಾನು ಏನು ಈ ಕ್ರಾಸ್ ಲೈಡ್ ಇದೆ ಮತ್ತು ಟರೆಟೆಡ್ ಇದೆ, ಇದಕ್ಕೆ ಮ್ಯಾನ್ಯಲಿ ಮೂಮೆಂಟ್ ಕೊಡ್ತೀವಿ ಬೈ ಯೂಸಿಂಗ್ ದಿ ಹ್ಯಾಂಡ್ ವೀಲ್ಸ್ ಅಂತ ಹೇಳಿದೆ. ಅದೇ ರೀತಿ ಈ ಒಂದು ಏನು ಈ ಭಾಗಗಳಿದ್ದಾವೆ, ಇವನ್ನ ಆಟೋಮೆಟಿಕ್ಕಾಗಿ ಕೂಡ ನಾವು ಮೂಮೆಂಟನ್ನು ಮಾಡ್ತೀವಿ. ಸೊ ಈ ಆಟೋಮೆಟಿಕ್ ಮೂಮೆಂಟನ್ನು ಯಾವ ರೀತಿ ನಾವು ಅಚೀವ್ ಮಾಡ್ಬೋದಪ್ಪ ಅಂದರೆ, ಬೈ ಯೂಸಿಂಗ್ ದಿಸ್ ಅಡ್ಜಸ್ಟಬಲ್ ಸ್ಟಾಪ್ಸ್. ಬಿಕಾಸ್ ಆಫ್ ದಿಸ್ ಸ್ಟಾಪ್ಸ್ ಆರ್ ಅಡ್ಜಸ್ಟಬಲ್ ಸ್ಟಾಪ್ಸ್, ವಿ ಕ್ಯಾನ್ ಕಂಪ್ಲೀಟ್ ದ ಜಾಬ್ ಆಟೋಮೆಟಿಕಲಿ. ಸೊ ಈ ಮಿಷಿನ್ಸ್ ಏನಿದೆ, ಇದು ಪಾರ್ಷಿಯಲ್ ಆಟೋಮೆಟಿಕ್ ಆರ್ ಸೆಮಿ ಆಟೋಮೆಟಿಕ್ ಮಿಷಿನ್ಸ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಈ ಅಡ್ಜಸ್ಟಬಲ್ ಸ್ಟಾಫ್ಸಿಂದ ನಾವು ಡಿಸೈಡೆಡ್ ಲೆಂತ್, ಡಿಸೈಡೆಡ್ ಡಯಾಮೀಟ್ರನ್ನು, ಜಾಬ್ ಡಯಾಮೀಟ್ರನ್ನು ಮೇಂಟೈನ್ ಮಾಡ್ಬೋದು. ಸೊ ಈ ಒಂದು ಅಡ್ಜಸ್ಟಬಲ್ ಸ್ಟಾಫ್ಸನ್ನು ಯೂಸ್ ಮಾಡಿ ನಾವು ಒಂದು ನಮಗೆ ಬೇಕಾಗಿರುವಂಥ ಡಯಾಮೀಟ್ರು ಮತ್ತು ಬೇಕಾಗಿರುವಂಥ ಲೆಂತ್ಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಪ್ರಾವಿಷನ್ನು ಈ ಲೇತಲ್ಲಿದೆ, ಈ ತರೇಟ್ ಲೇತಲ್ಲಿದೆ. ಸೊ ಇಲ್ಲಿ ಸ್ಟಾಫ್ಸ್ ಬರ್ತದೆ, ಹಾಗೆಯೇ ಸ್ಟಾಪ್ಸ್ ಇರುತ್ತೆ, ಜೊತೆಗೆ ಫಿಂಗರ್ ಸ್ಟಾಪ್ಸ್ಗಳು ಕೂಡ ಇರುತ್ತೆ. ಸೊ ಇವುಗಳ ಸಹಾಯದಿಂದ ನಾವು ಈ ಸ್ಲೈಡ್ಸ್ ಮೂಮೆಂಟನ್ನು ಕಂಟ್ರೋಲ್ ಮಾಡ್ತೀವಿ, ಮತ್ತು ಅವು ಆಟೋಮೆಟಿಕ್ಕಾಗಿ ವರ್ಕ್ ಆಗೋ ಹಾಗೆ ನೋಡ್ಕೊಳ್ತೇವೆ. ಸೊ ಈ ರೀತಿಯ ಒಂದು ಪ್ರಾವಿಷನ್ನಿಂದ ನಾವು
ಮಾಸ್ ಪ್ರೊಡಕ್ಷನ್ನಲ್ಲಿ ಈ ಒಂದು ಮಿಷಿನ್ಸನ್ನು ಯೂಸ್ ಮಾಡ್ತೀವಿ. ಸೊ ಗೊತ್ತಿದೆ ಮಾಸ್ ಪ್ರೊಡಕ್ಷನ್ನಲ್ಲಿ ಐಡೆಂಟಿಕಲ್ ಕಾಂಪೊನೆಂಟ್ಸು ಯೂಸ್ ಕ್ವಾಂಟಿಟಿ ಅಥವಾ ಲಾರ್ಜ್ ಕ್ವಾಂಟಿಟೀಸಲ್ಲಿ ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಈ ಥರ ನಾವು ಈ ಮಾಸ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಮಾಡಬೇಕು ಅಂದರೆ ಈ ಸ್ಲೈಡ್ಸ್ ಮೂಮೆಂಟ್ ಆಟೋಮೆಟಿಕ್ ಆಗಬೇಕು. ಆ ರೀತಿಯ ಆಟೋಮೆಟಿಕನ್ನು ಆಟೋಮೆಟಿಕ್ ಮೂಮೆಂಟನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ಈ ಅಡ್ಜಸ್ಟಬಲ್ ಸ್ಟಾಪ್ಸ್ಗಳು ಸಹಾಯ ಮಾಡ್ತವೆ. ಸೊ ಈ ಥರ ಆಟೋಮೆಟಿಕ್ ಆಪರೇಷನ್ಸಿಂದ ನಾವು ಎಲ್ಲ ಆಪರೇಷನ್ಸನ್ನು ಇದರಲ್ಲಿ ಈ ಲೇತಲ್ಲಿ ಮಾಡ್ಬೋದು. ಯಾವ್ಯಾವುದು ನಾರ್ಮಲಿ ಬರುವಂಥದ್ದು, ಪ್ಲೇನ್ ಟರ್ನಿಂಗ್ ಇರ್ಬೋದು, ಫೇಸಿಂಗ್ ಇರ್ಬೋದು, ಹಾಗೆಯೇ ಥ್ರೆಡ್ ಕಟ್ಟಿಂಗು, ಡ್ರಿಲ್ಲಿಂಗು, ಬೋರಿಂಗು, ಓಕೆ, ಗ್ರೂಯಿಂಗು, ಈ ರೀತಿಯ ಹಲವಾರು ಆಪರೇಷನ್ಸನ್ನು ನಾವು ಈ ಒಂದು ಟರೆಟ್ ಲೇತಲ್ಲಿ ಮಾಡ್ಬೋದು. ಸೊ ಇದು ಈ ಒಂದು ಈ ಲೇತಿಗೆ ಸಂಬಂಧಪಟ್ಟಂತಹ ಕನ್ಸ್ಟ್ರಕ್ಷನ್ನಿನ ವಿಷಯಗಳು. ಓಕೆ, ಸೊ ನಾವೀಗ ಈ ಮತ್ತೊಂದು ಆಬ್ಜೆಕ್ಟಿವನ್ನು ನೋಡೋಣ. ಅದು ಟೈಪ್ ಆಫ್ ಟರೆಟ್ ಲೇಟ್ಸ್. ಈಗೇನು ಟರೆಟ್ ಲೇತನ್ನು ತಿಳ್ಕೊಂಡ್ವಿ, ಅದರಲ್ಲಿ ಎಷ್ಟು ವಿಧಗಳು ಬರ್ತದೆ ಅಂತೇಳಿ. ಸೊ ಇದರಲ್ಲಿ ಎರಡು ವಿಧಗಳು ಬರುತ್ತೆ, ಒಂದು ಹಾರಿಜಾಂಟಲ್ ಟೈಪ್ ಲೇತ್, ಮತ್ತೊಂದು ವರ್ಟಿಕಲ್ ಟರೆಟ್ ಲೇತ್. ಸೊ ಹಾರಿಜಾಂಟಲ್ ಟೈಪ್ ಟರೆಟ್ ಏನಿದೆ ಅದು ಈಗಾಗಲೇ ನಾನು ಕನ್ಸ್ಟ್ರಕ್ಷನ್ನಲ್ಲಿ ಬಳಸಿದಂಥ ಲೇತೆ ಚಿತ್ರವೇ. ಸೊ ಇದು ಹಾರಿಜಾಂಟಲ್ ಟರೆಟ್ ಲೇತ್ ಆಗುತ್ತೆ. ಸೊ ದಿಸ್ ಕ್ಲಾಸಿಫಿಕೇಶನ್ ಆಫ್ ವೆದರ್ ಇಟ್ ಈಸ್ ಹಾರಿಜಾಂಟಲ್ ಆರ್ ವರ್ಟಿಕಲ್ ದಟ್ ಡಿಪೆಂಡ್ಸ್ ಅಪಾನ್ ದ ಜಾಬ್ ಆಕ್ಸಿಸ್, ರೊಟೇಷನ್ ಆಫ್ ದ ಜಾಬ್. ಸೊ ಜಾಬಿನ ಆಕ್ಸಿಸ್ ಏನಿದೆ, ವಿತ್ ವಾಟ್ ಇಟ್ ರೊಟೇಟ್ಸ್, ವಿತ್ ರೆಫರೆನ್ಸ್ ಟು ವಾಟ್ ಇಟ್ ರೊಟೇಟ್ಸ್, ಅದರ ಮೇಲೆ ಅಂದರೆ ಜಾಬಿನ ರೊಟೇಷನ್ ನೋಡಿ, ಅದರ ಆಕ್ಸಿಸ್ ಏನಿದೆ ಅದು ಹಾರಿಜಾಂಟಲ್ ಆಗಿರುತ್ತೆ. ಇಲ್ಲಿ ಜಾಬ್ ಇಲ್ಲಿ ಫಿಕ್ಸ್ ಆಗುತ್ತೆ, ಅದು ರೊಟೇಟ್ ಆಗುತ್ತೆ. ಅದು ಯಾವುದು ಹಾರಿಜಾಂಟಲ್ ಆಕ್ಸಿಸನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಅದು ರೊಟೇಷನ್ಸನ್ನು ಮಾಡ್ತಾ ಹೋಗುತ್ತೆ. ಸೊ ಈ ಥರ ಜಾಬ್ ರೊಟೇಟ್ ಆಗಿ ಅದರ ಮೇಲೆ ನಾವು ಆಪರೇಷನ್ಸನ್ನು ಮಾಡ್ತಾ ಇದ್ರೆ ಆ ಒಂದು ಲೇತ್ ಏನಿದೆ ಅದು ಹಾರಿಜಾಂಟಲ್ ಟೈಪ್ ಟರೆಟ್ ಲೇತ್ ಆಗುತ್ತೆ. ಸೊ ಈ ಹಾರಿಜಾಂಟಲ್ ಟೈಪ್ ಟರೆಟ್ ಲೇತ್ ಏನಿದೆ ಇದು ಒಂದು ಮಿನಿಮಮ್ ಡಯಾಮೀಟರ್ ಮತ್ತು ಮಿನಿಮಮ್ ಲೆಂತನ ಜಾಬ್ಗಳನ್ನು ಮೆಷಿನಿಂಗ್ ಮಾಡಲಿಕ್ಕೆ ಅಥವಾ ಟರ್ನಿಂಗ್ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ. ಓಕೆ, ಸೊ ಈ ಕನ್ಸ್ಟ್ರಕ್ಷನ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಸೇಮ್ ಕನ್ಸ್ಟ್ರಕ್ಷನ್ನೇ. ಸೊ ಈ ಹಾರಿಜಾಂಟಲ್ ಲೇತನ್ನು ಬಳಸಿ, ಟರೆಟ್ ಲೇತನ್ನು ಬಳಸಿ ನಾವು ಟರ್ನಿಂಗ್ ಮಾಡ್ಬೋದು, ಡ್ರಿಲ್ಲಿಂಗ್ ಆಪರೇಷನ್, ಬೋರಿಂಗ್, ರೀಮಿಂಗ್, ಥ್ರೆಡ್ಡಿಂಗ್, ಥ್ರೆಡ್ ಕಟ್ಟಿಂಗ್, ನೆಕ್ಕಿಂಗ್, ಆರ್ ಗ್ರೂಯಿಂಗ್, ಚಾಂಪರಿಂಗ್ ಮತ್ತು ಪಾಟಿಂಗ್ ಅಪ್ ಆಪರೇಷನ್ಸನ್ನು ಕೂಡ ನಾವು ಈ ಒಂದು ಹಾರಿಜಾಂಟಲ್ ಟೈಪ್ ಟರೆಟ್ ಲೇತಲ್ಲಿ ಮಾಡ್ಬೋದು. ಈಗ ಮತ್ತೊಂದಿದೆ, ವರ್ಟಿಕಲ್ ಟೈಪ್ ಟರೆಟ್ ಲೇತ್ ಇದೆ. ಸೊ ಅದು ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ವರ್ಟಿಕಲ್ ಟೈಪ್ ಟರೆಟ್ ಲೇತ್. ವರ್ಟಿಕಲ್ ಟೈಪ್ ಟರೆಟ್ ಲೇತ್ ನೋಡಿ, ಇದರ ಪಾರ್ಟ್ಸ್ ನೋಡೋದಾದ್ರೆ ಇದು ಟೇಬಲ್ಲು. ಸೊ ಈ ಟೇಬಲ್ ಮೇಲೆ ನಾವು ವರ್ಕ್ ಪೀಸನ್ನು ಫಿಕ್ಸ್ ಮಾಡ್ತೀವಿ. ಈ ಟೇಬಲ್ ಏನಿದೆ ಇದು ರೊಟೇಟ್ ಆಗುತ್ತೆ, ಈ ರೀತಿ ಹಿಂಗೆ ರೊಟೇಟ್ ಆಗುತ್ತೆ. ಸೊ ಈ ಥರ ರೊಟೇಟ್ ಆಗುತ್ತೆ. ಸೊ ಈ ರೊಟೇಷನ್ಸ್ ಏನಿದೆ ಇದು ವರ್ಟಿಕಲ್ ಆಕ್ಸಿಸನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ರೊಟೇಷನ್ನ ಮಾಡುತ್ತೆ, ಯಾವುದು ಟೇಬಲ್ ಅಥವಾ ವರ್ಕ್ ಪೀಸು. ಸೊ ಹಾಗಾಗಿ ಆಕ್ಸಿಸ್ ಆಫ್ ರೊಟೇಷನ್ ಏನಿದೆ ಅದು ವರ್ಟಿಕಲ್ ಆಗಿರುತ್ತೆ. ಸೊ ಇಲ್ಲಿ ನಾವು ಜೀರೋ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 90 ಡಿಗ್ರಿ ಅಥವಾ ಪರ್ಪೆಂಡಿಕ್ಯುಲರ್ ಆಕ್ಸಿಸಲ್ಲಿ ಇದು ರೊಟೇಷನನ್ನು ಮಾಡ್ತದೆ. ಹಾಗಾಗಿ ನಾವು ಇದಕ್ಕೆ ವರ್ಟಿಕಲ್ ಟೈಪ್ ಟರೆಟ್ ಲೇತ್ ಅಂತ ಕರಿತೀವಿ. ಸೊ ಈ ಟೇಬಲ್ ಆಯಿತು. ಇದೇನಿದೆಯಲ್ಲ ಇದು ಕಾಲಮ್ ಅಥವಾ ಹೌಸಿಂಗ್ ಆಗುತ್ತೆ, ಇದು ಕ್ರಾಸ್ ರೈಲ್ ಆಗುತ್ತೆ. ಕ್ರಾಸ್ ರೈಲ್ಗೆ ಮೇಲೆ ಇಲ್ಲೊಂದು ವರ್ಟಿಕಲ್ ಸ್ಲೈಡು ಫಿಕ್ಸ್ ಆಗಿರುತ್ತೆ. ಇಲ್ಲಿ ಟೂಲ್ ಪೋಸ್ಟ್ ಇರುತ್ತೆ, ಟೂಲ್ ಪೋಸ್ಟು ಅಪ್ ಆ್ಯಂಡ್ ಡೌನ್ ಮೂಮೆಂಟನ್ನು ಮಾಡ್ತದೆ. ಸೊ ಈ ಕ್ರಾಸ್ ರೈಲ್ ಏನಿದೆ ಇದಕ್ಕೆ ಈ ಸ್ಲೈಡ್ಗೆ ಆಟೋಮೆಟಿಕ್ ಮೂಮೆಂಟ್ ಕೊಡ್ಬೋದು. ಅದೇ ರೀತಿ ನಾವು ಮ್ಯಾನ್ಯುಯಲ್ಗೆ ಕೂಡ ಹ್ಯಾಂಡ್ ವೀಲನ್ನು ಯೂಸ್ ಮಾಡಿ ಈ ಒಂದು ಟೂಲನ್ನು ಕ್ರಾಸ್ ರೈಲ್ ಮೇಲೆ ಮೂಮೆಂಟ್ ಮಾಡ್ಬೋದು. ಜೊತೆಗೆ ಇಲ್ಲೇನಾಗುತ್ತೆ, ಇದರ ಮೂಮೆಂಟನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಹಿಂಗು ಕೂಡ ಡೌನ್ ಮತ್ತು ಅಪ್ ಕೂಡ ಮೂವ್ ಆಗುತ್ತೆ. ಮೋಟ್ರ್ಗಳು ಕೂಡ ಇದಕ್ಕೋಸ್ಕರ ಇರುವಂಥ ಮೋಟ್ರ್ಗಳು ಕೂಡ ಇರುತ್ತೆ. ಜೊತೆಗೆ ಈ ಟೂಲ್ ಜೊತೆಗೆ ಮತ್ತೊಂದು ಟೂಲ್ ಬರ್ತದೆ, ಇಲ್ಲಿ ಬರುತ್ತೆ. ಇದು ಕ್ರಾಸ್ಲೈಟ್ ಟೂಲ್ ಪೋಸ್ಟ್ ಆಗುತ್ತೆ. ನಾನು ಈಗಾಗಲೇ ನಾನು ಕಂಪ್ಲೇಂಟ್ ಕೆಲಸ ಮಾಡುವಾಗ ಸುಮಾರು ಲೇತನ ಈ ರೀತಿ ಲೇತ್ಗಳನ್ನು ನಾನು ಆಪ್ರೇಟ್ ಮಾಡಿ ಜಾಬ್ಗಳನ್ನು ಫಿನಿಷ್ ಮಾಡ್ತಾ ಇದ್ದೆ. ಸೊ BFW, ಸೊ ಆ ಥರ ದೊಡ್ಡ ದೊಡ್ಡ ಕಂಪ್ನಿಗಳೇನು ಬರ್ತವೆ, ಮಿಷಿನ್ ಮ್ಯಾನುಫ್ಯಾಕ್ಚರಿಂಗು, ಸ್ಪೆಷಲ್ ಪರ್ಪಸ್ ಮಿಷಿನಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಗಳೇನಿದ್ದಾವೆ, ದೊಡ್ಡ ದೊಡ್ಡ ಡಯಾಮೀಟರ್ ಇರುವಂಥ ಜಾಬ್ಗಳನ್ನು ಟರ್ನ್ ಮಾಡುವಂಥ
ಕಂಪನಿಗಳೇನಿದ್ದಾವೆ ಅಲ್ಲಿ ನಾವು ಈ ವಿ ಟಿ ಎಲ್ ಲೇತನ್ನು ಯೂಸ್ ಮಾಡ್ತೇವೆ. ನೋಡಿ, ಇದ್ರ ಜೊತೆಗೆ ಇಲ್ಲೊಂದು ಕ್ರಾಸ್ಲೈಡ್ ಟೂಲ್ ಪೋಸ್ಟ್ ಕೂಡ ಬರುತ್ತೆ. ಆ ಟೂಲ್ ಪೋಸ್ಟನ್ನ ಯೂಸ್ ಮಾಡಿ ನಾವು ಈ ರೀತಿಯೂ ಕೂಡ ಕಟ್ಟನ್ನು ಕೊಡ್ಬೋದು. ಅಂದರೆ ಈ ಲೇತಲ್ಲಿ ಟಾಪಲ್ಲಿ ಕೂಡ ಮಷಿನಿಂಗ್ ಆಗ್ತಿರುತ್ತೆ, ಸೈಡಲ್ಲೂ ಕೂಡ ಡಯಾಮೀಟ್ರನ್ನು ಮೇಂಟೈನ್ ಮಾಡುವಂಥ ಆಪ್ಷನ್ನು ಕೂಡ ಈ ಒಂದು ವಿ ಟಿ ಎಲ್ಲಲ್ಲಿ ನಮಗೆ ಸಿಗುತ್ತೆ. ಓಕೆ, ಸೊ ಈ ಲೇತ್ ಏನಿದೆ ನೋಡಿ, ಇಲ್ಲಿ ಹೇಳ್ತಾ ಇದ್ದೇನೆ, ದೀಸ್ ಲೇಸ್ ಹ್ಯಾವಿಂಗ್ ವರ್ಟಿಕಲ್ ಟರೇಟೆಡ್ ಅಂಡ್ ಆರಿಜೆಂಟಲ್ ವರ್ಕ್ ಟೇಬಲ್. ಸೊ ವರ್ಟಿಕಲ್ ಟರೇಟೆಡ್ ಇದೆ, ಆರಿಜೆಂಟಲ್ ವರ್ಕ್ ಟೇಬಲ್ ಇದೆ. ಮತ್ತು ಈ ಲೇತಲ್ಲಿ ನಾರ್ಮಲಿ ನಾವು ಏನು ಆರಿಜೆಂಟಲ್ ಟೈಪ್ ಟರೇಟ್ ಲೇತ್ ನೋಡಿದ್ವಿ, ಅಲ್ಲಿ ಏನು ಆಪ್ರೇಷನ್ಸ್ ಮಾಡ್ತೀವಿ ಅದೆಲ್ಲ ಆಪ್ರೇಷನ್ಸ್ ಮಾಡ್ಬೋದು. ಆದರೆ ಇಟ್ ಈಸ್ ಪ್ರಿಪೇರ್ಡ್ ಫಾರ್ ಲಾರ್ಜ್ ಆ್ಯಂಡ್ ಹೆವಿ ವರ್ಕ್ ಪೀಸಸ್. ಸೊ ಏನು ಅದರ ಆರಿಜೆಂಟಲ್ ಟೈಪ್ ವರ್ಟಿಕಲ್ ಅರ್ಜೆಂಟರ್ ಟೈಪ್ ಟರೆಟ್ ಲೇತಿನ ಕೆಪಾಸಿಟಿ ಎಕ್ಸಿಡ್ ಆಯಿತು ಅಂದರೆ ಡಯಾಮೆಟ್ರಿಕಲಿ ಅಥವಾ ಲೆಂತಲ್ಲಿ ನಾವು ಈ ಒಂದು ವಿ ಟಿ ಎಲ್ಲನ್ನು ಚೂಸ್ ಮಾಡ್ತೇವೆ, ವಿ ಟಿ ಎಲ್ಲಿಗೆ ಬರ್ತೇವೆ. ಸೊ ಇದು ಏನಿದೆ, ಇಟ್ ಈಸ್ ಸ್ಪೆಷಲಿ ಡಿಸೈನ್ಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ಡ್ ಫಾರ್ ಟರ್ನಿಂಗ್ ಲಾರ್ಜ್ ಆ್ಯಂಡ್ ಹೆವಿ ವರ್ಕ್ ಪೀಸಸ್. ಓಕೆ, ಸೊ ಲಾರ್ಜ್ ಅಂದರೆ ದೊಡ್ಡ ಡಯಾಮೀಟ್ರು, ಇಟ್ ಮೇ ಬಿ 1 ಮೀಟರ್, 1.5 ಮೀಟರ್, 2 ಮೀಟರ್ಸ್, ಆ ಡಯಾಮೀಟರ್ ಇರುವಂಥ ಜಾಬ್ಗಳನ್ನು, ಹೆವಿ ಲೆಂತ್ ಇರುವಂಥ ಜಾಬ್ಗಳನ್ನು ಟರ್ನ್ ಮಾಡಬೇಕಾದಾಗ ನಾವು ಈ ಒಂದು ವಿ ಟಿ ಎಲ್ಲನ್ನು ಬಳಸ್ತೇವೆ. ಸೊ ಯಾವ ಥರ ಜಾಬ್ಗಳು ನೋಡಿ, ಇಷ್ಟು ದೊಡ್ಡ ಡಯಾಮೀಟರ್ ಇರುವಂಥ ಲೆಂತ್ ಇರುವಂಥ ಜಾಬ್ಗಳನ್ನು ಟರ್ನ್ ಮಾಡಲಿಕ್ಕೆ, ಅಕ್ಯುರೇಟ್ಲಿ ಟರ್ನ್ ಮಾಡಲಿಕ್ಕೆ ನಾವು ಈ ಒಂದು ಲೇತನ್ನು ಯೂಸ್ ಮಾಡ್ತೀವಿ. ನೋಡಿ, ಇಷ್ಟು ದೊಡ್ಡ ಜಾಬ್ಗಳನ್ನು ಟರ್ನ್ ಮಾಡಲಿಕ್ಕೆ ಓಕೆ ನಾವು ಈ ಒಂದು ವಿ ಟಿ ಎಲ್ ಅಂತ ಕರೀತೀವಿ. ಶಾರ್ಟ್ ಫಾರ್ಮಲ್ಲಿ ನಾವು ಇದನ್ನ ವಿ ಟಿ ಎಲ್ ಅಂತ ಹೇಳ್ತೇವೆ, ವರ್ಟಿಕಲ್ ಟೈಪ್ ಟರೆಟ್ ಲೇತ್ ಅಂತ, ಅಥವಾ ವರ್ಟಿಕಲ್ ಟರೆಟ್ ಲೇತ್ ಅಂತೇಳಿ. ಇದರ ಈ ಜಾಬನ್ನು ಏನು ಯು ಟರ್ನ್ ಮಾಡ್ತದೆ, ಮಷಿನಿಂಗ್ ಮಾಡ್ತದೆ. ಸೊ ಈ ಲೇತನ್ನು ನಾವು ನಾರ್ಮಲಿ ವರ್ಕ್ಶಾಪ್ಗಳಲ್ಲಿ ನೋಡಿರೋದಿಲ್ಲ. ಆರಿಜೆಂಟಲ್ ಕ್ಯಾಪ್ಟನ್ ಲೇತ್ ಏನಿದೆ, ಆರಿಜೆಂಟಲ್ ಟರೆಟ್ ಲೇತ್ ಏನಿದೆ, ಅದು ಸೇಮ್ ನಮ್ಮ ಲೇತಿನ ಕಾನ್ಸೆಪ್ಟ್ ಇರುತ್ತೆ, ಅದರ ನಮಗೊಂದು ಐಡಿಯಾ ಬರ್ತದೆ. ಆದರೆ ಇದರ ಆಪರೇಷನ್ ಯಾವ ರೀತಿ ಆಗುತ್ತೆ ಅಂತೇಳಿ ಒಂದ್ಸರಿ ಗಮನಿಸೋಣ. ಗೊತ್ತಾಯ್ತು ವಿ ಟಿ ಎಲ್ ಯಾವ ರೀತಿ ನೋಡಿ, ಇಲ್ಲಿ ಜಾಬ್ ಇದಿಷ್ಟು ಟೇಬಲ್ ಇರುತ್ತೆ, ಇದ್ರ ಮೇಲೆ ಜಾಬ್ ಫಿಕ್ಸ್ ಆಗುತ್ತೆ, ಜಾಬು ರೊಟೇಟ್ ಆಗ್ತಾ ಇರುತ್ತೆ, ಟಾಪ್ ಇಂದ ಕಟ್ ಕೊಡ್ಬೋದು ಮತ್ತೆ ಸೈಡಿಂದ ಸಹ ಕಟ್ ಕೊಟ್ಟು ಜಾಬ್ಗಳನ್ನ ಫಿನಿಶ್ ಮಾಡ್ಬೋದು. ಇದು ವರ್ಟಿಕಲ್ ಟರೆಟ್ ಲೇತ್. ಸೊ ಈಗ ಟೈಪ್ ಆಫ್ ಟರೆಟ್ ಎಡ್ಸ್. ಸೊ ಎಡ್ ಅಂದ್ರೆ ಗೊತ್ತಾಯ್ತು, ಟರೆಟ್ ಎಡ್ ಅಂದ್ರೆ ಯಾವುದು 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 ಅಂತ ಹೇಳಿ. ಈ ಟರೆಟ್ ಎಡ್ ನ ಟೂಲ್ ಎಡ್ ಕೂಡ ಅಂತಲೂ ಕೂಡ ಕರಿತೀವಿ. ಅದು ಯಾವ ರೀತಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ ಅಂತ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೇನೆ ನಿಮಗೆ ಡೀಟೇಲ್ ಆಗಿ. ಮ್ಯಾನ್ಯಲಿ ಮೂವ್ ಮಾಡ್ಬೋದು, ಹಾಗೆಯೇ ಆಟೋಮೆಟಿಕ್ ಆಗಿ ಅದನ್ನ ಮೂವ್ಮೆಂಟ್ ಮಾಡ್ಬೋದು ಅಂತಲೂ ಕೂಡ ಗೊತ್ತಾಯ್ತು. ಸೊ ಈ ಟರೆಟ್ ಸೆಡ್ಡಲ್ಲಿ 3 ಥರ ಟರೆಟ್ ಎಡ್ಗಳು ಬರುತ್ತೆ, ಆರಿಜೆಂಟಲ್ಲು, ಮತ್ತು ಇನ್ಕ್ಲೈನ್ಡು, ಮತ್ತು ವರ್ಟಿಕಲ್ ಟರೆಟ್ ಎಡ್ ಅಂತೇಳಿ. ಸೊ ಈಗ ನಾವು ಈ ಏನು ಟರೆಟ್ ಎಡ್ಸ್ ಇದ್ದಾವೆ 3 ರೀತಿಯು, ಅವು ಯಾವ್ಯಾವ ಥರ ಯಾವ ರೀತಿ ನಾವು ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತೇಳಿ ನೋಡ್ತಾ ಹೋಗೋಣ. ನೋಡಿ, ಇದು ಆ್ಯಕ್ಚುಲಿ ಲೇತಿನ ಒಂದು ಚಿತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಇಲ್ಲಿ ಇಲ್ಲಿ ಎಡ್ಡಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ, ಇದು ಆರಿಜೆಂಟಲ್ ಆಕ್ಸಿಸ್ ಟರೆಟ್ ಎಡ್ ಅಂತೇಳಿ. ಸೊ ಈಗ ಈ ನಾರ್ಮಲಿ ಈ ಕ್ಲಾಸಿಫಿಕೇಶನ್ ಇದೆ ಏನಿದೆ, ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಅಂದರೆ, ಈ ಟರೆಟ್ ಎಡ್ ಏನಿರುತ್ತೆ ಅದರ ರೊಟೇಷನ್ ಮೇಲೆ. ನೋಡಿ, ಈ ಆಕ್ಸಿಸ್ಗೆ ಈ ಟರೆಟ್ ಎಡ್ಡಿನ, ಇದು ಎಕ್ಸಾಗನಲ್ ಟೈಪ್ ಅಲ್ವಾ, ಈ ಥರ ಸಿಲಿಂಡ್ರಿಕಲ್ ಇರುತ್ತಲ್ವಾ. ಸೊ ಅದರ ಆಕ್ಸಿಸ್ಸು ಹೀಗೆ 90 ಡಿಗ್ರಿ ಇದ್ದರೆ, ಅಂದರೆ ಈ ಆಕ್ಸಿಸನ್ನು 0 ಡಿಗ್ರಿ ಅಂತ ತಗೊಳ್ತೇವೆ, ಇದಕ್ಕೆ 90 ಡಿಗ್ರಿ ಇದ್ದರೆ ಈ ಆಕ್ಸಿಸ್ಸು ಟರೆಟ್ ಎಡ್ಡಿನ ಆಕ್ಸಿಸ್ಸು, ಆ ಎಡ್ ಯಾವುದಾಗುತ್ತಪ್ಪ ಅಂದರೆ ವರ್ಟಿಕಲ್ ಆಕ್ಸಿಸ್ ಟರೆಟ್ ಎಡ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಲೇತ್ ಆಕ್ಸಿಸ್ ತಗೋತೀವಿ, ಈ ಥರ ಟರೆಟ್ ಲೇತ್ನ ಆಕ್ಸಿಸನ್ನು 0 ಡಿಗ್ರಿ ಅಂತ ತಗೋತೀವಿ. ಈ ಆಕ್ಸಿಸ್ಗೆ ಟರೆಟ್ ಎಡ್ನ ಆಕ್ಸಿಸ್ಸು 90 ಡಿಗ್ರಿ ಇದ್ದರೆ, ಸೊ ಈ ಒಂದು ಲೇತನ್ನು ನಾವು ವರ್ಟಿಕಲ್ ಆಕ್ಸಿಸ್ ಟರೆಟ್ ಲೇತ್ ಅಂತ ಹೇಳ್ತೇವೆ. ಅದೇ ರೀತಿ ಈ ಆಕ್ಸಿಸ್ಗೆ
ಅಟ್ ಸರ್ಟನ್ ಆ್ಯಂಗಲಲ್ಲಿ ರೊಟೇಷನ್ ಆದರೆ ನೋಡಿ ಹಿಂಗಿದ್ರೆ, ಈಗ ಇದರ ಟರೆಟ್ ಹೆಡ್ ಏನಾಗಿದೆ, ಹಿಂಗಿದೆ ಆಕ್ಸಿಸ್ಸು. ಸೊ ಈ ಆಕ್ಸಿಸ್ ಏನಾಗಿದೆ, ಇದಕ್ಕೆ ಲೆಸ್ ದೆನ್ 90 ಡಿಗ್ರಿ ಇದ್ದರೆ ಇರುತ್ತೆ. ಸೊ ಈ ಥರ ಟರೆಟ್ ಹೆಡ್ಡನ್ನು ನಾವು ಇನ್ಕ್ಲೈನ್ಡ್ ಆಕ್ಸಿಸ್ ಆರ್ ಟಿಲ್ಟೆಡ್ ಟರೆಟ್ ಹೆಡ್ ಅಂತ ಹೇಳ್ತೇವೆ. ಹಾಗೆಯೇ ಈ ಟರೆಟ್ ಹೆಡ್ ಏನಿದೆ ಅದು ಈ ಆಕ್ಸಿಸ್ಗೆ ನೋಡಿ ಈ ಆಕ್ಸಿಸ್ ಥರನೇ ರೊಟೇಷನ್ ಆಗುತ್ತೆ ಹಿಂಗೆ. ಸೊ ಇಲ್ಲೇನಾಗಿದೆ, ಹಿಂಗೆ ಬರುತ್ತೆ ರೌಂಡು. ಈ ಆಕ್ಸಿಸ್ ಏನಿದೆ ಅದು ಹಾರಿಜೆಂಟಲ್ ಆಕ್ಸಿಸ್ಗೆ ಕೋಯಿನ್ಸೈಡ್ ಆಗುತ್ತೆ. ಸೊ ಇದು ಈ ಥರ ಟರೆಟ್ ಹೆಡ್ಗಳನ್ನು ನಾವು ಹಾರಿಜೆಂಟಲ್ ಆಕ್ಸಿಸ್ ಟರೆಟ್ ಹೆಡ್ ಅಂತ ಕರಿತೀವಿ. ನೋಡ್ರಿ ಇಲ್ಲಿ ಇನ್ಕ್ಲೈನ್ಡು ಮತ್ತು ವರ್ಟಿಕಲ್ ಇದ್ದಾಗ ಕ್ರಾಸ್ ಲೈಟ್ ಟೂಲ್ ಪೋಸ್ಟ್ ನೋಡ್ತಾ ಇದ್ದೀರಾ, ಆದರೆ ಹಾರಿಜೆಂಟಲ್ ಬಂದ ತಕ್ಷಣವೇ ದಿರ್ ಇಸ್ ನೋ ಕ್ರಾಸ್ ಲೈಟ್ ಟೂಲ್ ಪೋಸ್ಟ್. ಸೊ ಆ ರಿಯರು ಮತ್ತು ಫ್ರಂಟ್ ಟೂಲ್ ಪೋಸ್ಟನ್ನು ಫಿಕ್ಸ್ ಮಾಡ್ತೀವಲ್ಲ, ಆ ಒಂದು ಫೆಸಿಲಿಟಿ ಈ ಹಾರಿಜೆಂಟಲ್ ಆಕ್ಸಿಸ್ ಟರೆಟ್ ಲೇತಲ್ಲಿ ಇರೋದಿಲ್ಲ. ಯಾಕಪ್ಪ ಅಂತೇಳಿದರೆ, ಈ ಹಾರಿಜೆಂಟಲ್ ಟೈಪ್ ಟರೆಟ್ ಹೆಡ್ ಏನಿದೆ ಅದರಲ್ಲೇ ಈ ಎರಡು ಟೂಲ್ ಪೋಸ್ಟ್ಗಳು ಏನು ಕೆಲಸ ಮಾಡ್ತವೆ ಅದನ್ನು ಮಾಡುವಂಥ ಅವಕಾಶ ನಮಗೆ ಹಾರಿಜೆಂಟಲ್ ಟೈಪ್ ಟರೆಟ್ ಹೆಡ್ಡಲ್ಲಿ ಸಿಗುತ್ತೆ. ಓಕೆ, ಸೊ ಇವು ಈ ಮೂರು ಹಾರಿಜೆಂಟಲ್ ಟರೆಟ್ ಹೆಡ್, ಹಾಗೆಯೇ ಇನ್ಕ್ಲೈನ್ ಟೈಪ್ ಟರೆಟ್ ಹೆಡ್, ಅದೇ ಥರ ವರ್ಟಿಕಲ್ ಆಕ್ಸಿಸ್ ಟರೆಟ್ ಹೆಡ್ ಇರುವಂಥ ಟರೆಟ್ ಲೇತ್ಗಳು ಕೂಡ ನಮಗೆ ಸಿಗುತ್ತೆ. ಇವನ್ನ ಚೂಸ್ ಮಾಡೋದು ನಾವು ಮಾಡುವಂಥ ಜಾಬ್ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವಿಷ್ಟು ಈ ದಿನದ ತರಗತಿಯ ಮಾಹಿತಿಗಳು. ಸೊ ಈಗ ಪುನಃ ನಾನು ಮತ್ತೆ ಈ ಕ್ಲಾಸನ್ನು ರಿವೈಂಡ್ ಮಾಡೋದಾದರೆ ಏನೇನು ತಿಳ್ಕೊಂಡಿದ್ದೀವಿ, ಟರೆಟ್ ಲೇತು, ಅದರ ಕನ್ಸ್ಟ್ರಕ್ಷನ್, ಯಾವ್ಯಾವ ಭಾಗಗಳು ಬರುತ್ತೆ, ಬೆಡ್ಡು, ಎಡ್ ಸ್ಟಾಕ್, ಆಮೇಲೆ ಕ್ರಾಸ್ ಲೈಟ್, ಟೂಲ್ ಪೋಸ್ಟ್ಗಳು, ಫೀಡ್ ಸೆಲೆಕ್ಟರ್ ಸ್ವಿಚ್ಗಳು, ಸ್ಪಿಂಡಲ್, ಎಡ್ ಸ್ಟಾಕ್ ಆರ್ ಆಲ್ ಗೇರ್ಡ್ ಎಡ್ ಸ್ಟಾಕ್, ಅದೇ ರೀತಿ ಆಮೇಲೆ ಟರೆಟ್ ಎಡ್ಡು ಮತ್ತು ಬೆಡ್ಡು, ಇವುಗಳ ಜೊತೆಗೆ ಅಡಿಷನಲ್ ಆಗಿ ಬರುವಂಥ ಅಡ್ಜಸ್ಟಬಲ್ ಸ್ಟಾಪ್ಗಳು. ಆ ಅಡ್ಜಸ್ಟಬಲ್ ಸ್ಟಾಪ್ಗಳು ಇರೋದ್ರಿಂದ ಆ ಮಿಷಿನಲ್ಲಿ ನಾವು ಮಿಷಿನನ್ನು ಆಟೋಮೆಟಿಕ್ ಆಗಿ ಯೂಸ್ ಮಾಡಿ ನಾವು ಮಾಸ್ ಪ್ರೊಡಕ್ಷನ್ ಆಕ್ಟಿವಿಟಿಯನ್ನು ಮಾಡಲಿಕ್ಕೆ ನಮ್ಗೆ ಅವಕಾಶ ಅದರಲ್ಲಿ ಇದೆ. ಸೊ ಇದಾದ ಮೇಲೆ ನಾವು ಟರೆಟ್ ಹೆಡ್ಡನ್ನು ನೋಡಿದ್ವಿ, ಸಾರಿ ಟರೆಟ್ ಲೇತಲ್ಲಿ ಹಾರಿಜಾಂಟಲ್ ಯಾವ ರೀತಿ ವರ್ಕ್ ಆಗುತ್ತೆ, ಏನೇನು ಆಪ್ರೇಷನ್ಸ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಹಾಗೆಯೇ ವರ್ಟಿಕಲ್ ಟೈಪ್ ಟರೆಟ್ ಲೇತ್ ಏನು, ಅದನ್ನ ವಿ ಟಿ ಎಲ್ ಅಂತಲೂ ಕೂಡ ಕರಿತೀವಿ. ಯಾಕೆ ನಾವು ಅದನ್ನ ವಿ ಟಿ ಎಲ್ ಅಂತ ಕರಿತೀವಿ, ವರ್ಟಿಕಲ್ ಟರೆಟ್ ಲೇಟ್ ಅಂತ ಕರಿತೀವಿ, ಮತ್ತು ಯಾವ ಸಂದರ್ಭದಲ್ಲಿ ನಾವು ಆ ಒಂದು ಲೇತನ್ನು ಯೂಸ್ ಮಾಡ್ತೀವಿ, ಮತ್ತು ಅದರ ಆಪ್ರೇಷನ್ ಹೇಗಾಗುತ್ತೆ ಅಂತ ಒಂದು ಸಣ್ಣ ವಿಡಿಯೋ ತುಣುಕನ್ನು ಸಹ ನಿಮಗೆ ತೋರಿಸಿದೆ. ಅದಾದಮೇಲೆ ಟರೆಟ್ ಹೆಡ್ಡು ಅದರ ಫಂಕ್ಷನಲ್ ಯಾವ ಥರ ಟರೆಟ್ ಹೆಡ್ಡು ಯೂಸ್ ಆಗುತ್ತೆ, ಅದೇ ರೀತಿ ಕ್ಲಾಸಿಫಿಕೇಷನ್ ಏನಿದೆ, ಆ ಕ್ಲಾಸಿಫಿಕೇಷನನ್ನು ಯಾವುದಕ್ಕೆ ರೆಫರೆನ್ಸ್ ಆಗಿ ಇಟ್ಕೊಂಡು ನಾವು ಅದನ್ನ ಕ್ಲಾಸಿಫೈ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಅನುಮಾನಗಳಿದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಬಗೆಹರಿಸ್ಕೊಡ್ತೀನಿ. ನನ್ನ ಈ ಒಂದು ತರಗತಿಯನ್ನು ಕೇಳಿದ್ದಕ್ಕೆ ತಮಗೆಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.